ನೀವಿನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರಿತೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಡಿ. ಆಗ ಫ್ರೀಯಾಗಿ ಎಲ್ಲಾ ಅಪ್ಡೇಟ್ಸ್ ಫಸ್ಟ್ ನಿಮ್ಗೆ ಸಿಕ್ಬಿಡುತ್ತೆ. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡಗೆ ಇಂದು ಡಬಲ್ ಸಂಭ್ರಮ ಅಂತಾನೆ ಹೇಳ್ಬೋದು. ಹಾಗಾಗಿ ಸಹಜವಾಗಿಯೇ ಅವರು ಸ್ನೇಹಿತರು ಮತ್ತು ಫ್ಯಾನ್ಗಳ ನಡುವೆ ಸಂತಸ ಮನೆ ಮಾಡಿದೆ. ಇನ್ನು ನಿವೇದಿತಾ ಮೈಸೂರಿನಲ್ಲಿ 2018 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ರಾಯಭಾರಿಯಾಗಿದ್ರು. ಅದಕ್ಕೆ ತಕ್ಕಂತೆ ಫಸ್ಟ್ ಟೈಮ್ ವೋಟ್ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಸಂತಸ ಏನು ಅಂದ್ರೆ ನಿವೇದಿತಾ ಅವರ ಹುಟ್ಟು ಹಬ್ಬ ಕೂಡ ಹೌದು. ಹಾಗಾಗಿ ತಮ್ಮ ಹುಟ್ಟು ಹಬ್ಬದ ದಿನವೇ ಮೊದಲ ಮತದಾನ ಮಾಡಿರುವುದು ಅವರಿಗೆ ಸಂತಸ ಕೊಟ್ಟಿದೆಯಂತೆ. ಇನ್ನು ತಮ್ಮ ಬರ್ಡೇ ಆದ ಪ್ರಯುಕ್ತ ಮನೆಯಲ್ಲಿ ಕೇಕ್ ಕಟ್ ಮಾಡಿ ಹುಟ್ಟು ಹಬ್ಬವನ್ನ ಆಚರಿಸಿದ್ದಾರೆ. ಮಾತನಾಡಿದ ನಿವೇದಿತಾ ಎಲ್ಲರೂ ಮತದಾನ ಮಾಡಬೇಕು. ಮತದಾನ ಜಾಗೃತಿಯ ರಾಯಭಾರಿಯಾಗಿ ಹಲವಾರು ಜನರನ್ನ ಭೇಟಿ ಮಾಡಿ ಸಾರ್ವಜನಿಕರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದೆ. ಪ್ರತಿಯೊಬ್ಬರು ಮತದಾನ ಮಾಡಿ ಅಂತ ಎಲ್ಲರಿಗೂ ಹೇಳಿದ್ರು. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಿವೇದಿತಾ ಗೌಡ ಅವರ ಬರ್ಡೇ ಸ್ಪೆಷಲ್ ಸ್ಟೋರಿ. ನೀವು ಕೂಡ ನಿವೇದಿತಾ ಗೌಡ ಅವರಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹ್ಯಾಪಿ ಬರ್ಡೇ ಅಂತ ಕಮೆಂಟ್ ಮಾಡಿ ವಿಶ್ ಮಾಡಬಹುದು. ಇನ್ನು ನಿವೇದಿತಾ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.